ಬಿಜಾಪುರದಲ್ಲಿ ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಅವರು ದಿನನಿತ್ಯ ಬಾಯಿ ತೆಗೆದ್ರೆ ಅಂದ್ರೆ ಅವೇನು ಬಚ್ಚ ಅವೇನು ತಲೆ ಮೇಲೆ ಮಾಸರಿಲ್ಲ ಅವನಿಗೇನು ಗೊತ್ತಿದೆ ಅಂತ ಹೇಳ್ತಾರೆ ಮುರುಗೇಶ್ ನಿರಾಣಿ ಏನು ಅನ್ನುವಂಥದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಾರು ಗೊತ್ತಿದೆ ನಾವು ದೂರ್ನವರಲ್ಲ ನಮ್ಮ ಅಖಂಡ ಜಿಲ್ಲೆಯಲ್ಲಿ ಇರುವಂಥವ್ರು ಸಮಾಜಕ್ಕೆ ಅನ್ಯಾಯ ಮಾಡಕ್ಕೆ ಬಿಡಂಗಿಲ್ಲ ಅಂತ ಹೇಳ್ತಾರೆ ಅವರ ಜಿಲ್ಲೆಯಲ್ಲಿ ಆಗಿರುವಂಥವ್ರು ನಾವು ಅವ್ರ ತತ್ವದಲ್ಲಿ 1.01% ಆದರೂ ಅಳವಡಿಸ್ಕೊಳ್ಳಿಕ್ ಬರ್ತದೆ ನಾವು ಪ್ರಯತ್ನ ಮಾಡ್ತಿದ್ವಿ 1% ಅಲ್ಲ 0.01 ಮಾಡಿದ್ರೂ ನಾವೇನು ಬೇಕಾದಾಗ್ತೀವಿ ಅದರ ಸಲುವಾಗಿ ಇವತ್ತಾದ್ರೂ ಸಹಿತ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುಣಗಳನ್ನು ಅವರು ಹಾಕಿಕೊಟ್ಟುವಂಥ ಮಾರ್ಗವನ್ನು ಅವ್ರ ಜೀವನಕ್ಕೆ ಏನಾದರೂ ನಾವು ಅವ್ರ ಸ ಇದಕ್ಕೆ ಏನಾದರೂ ರಿಟರ್ನ್ ಮಾಡಬೇಕಾಗಿತ್ತು ಅಂದರೆ ಅವರ ಆದರ್ಶಗಳನ್ನು ಬಳಸ್ಕೊಂಡ್ರೆ ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ನಾವು ಕೊಡುವಂಥ ಕಾಣಿಕೆ ಅಂತ ನಾನು ಭಾವಿಸ್ತೇನೆ ಟಿಕೆಟ್ ಕೊಡೋಕೆ ನಾನು ರಾಜ್ಯಾಧ್ಯಕ್ಷನಲ್ಲ ರಾಷ್ಟ್ರಾಧ್ಯಕ್ಷನಲ್ಲ ಅದನ್ನು ಕಾಯ್ದು ನೋಡಿ ಇನ್ನೂ ಭಾಳಷ್ಟು ಹೇಳೋದಿದೆ ಇವತ್ತು ಇಷ್ಟೇ ಸಾಕು ಇನ್ನೊಂದು ಸಲ ಬರ್ತೀನಿ ನೀವು ಅಗ್ದಿ ಫ್ರೀ ಇದೆ ಯಾಕಂದ್ರೆ ಇವತ್ತು ಕಲಬುರಗಿದಲ್ಲಿ ಕೆಡಿ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮೀಟಿಂಗ್ ಕರೆದಿದ್ದೀನಿ ಅದರ ಸಲುವಾಗಿ ಅಲ್ಲಿ ಲೇಟ್ ಆದವರು ಕಾಯ್ತಿರ್ತಾರೆ ಅದಕ್ಕೆ ಮತ್ತೆ ಮೀಡಿಯಾದವ್ರು ಯಾಕೆ ಹೇಳಿ ಲೇಟ್ ಮಾಡಿದ್ರೆ ಅನಿಸ್ತದೆ ನೀವು ಯಾವಾಗ ಫ್ರೀ ಇರ್ತೀರಿ ನಾನು ಇನ್ನೊಂದು ಸಲ ಬರ್ತೇನೆ ಭಾಳಷ್ಟು ಹೇಳೋದಿದೆ ನೋಡೋಣ ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ಬೋದು ಅನ್ನೋಂತ ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ಬೋದು ಅನ್ನೋದು ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ಬೋದು ಅನ್ನೋದು ಸಲಾಗಿ ಅದನ್ನು ನಾನು ವೇಟ್ ಮಾಡಿದೆ ಹೌದೌದು ಹಂಗಿರ್ಬೋದು ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ